ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು, ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಇಂದು ನಾವು ಅಕ್ಟೋಬರ್ 24, 25 ಮತ್ತು 26 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಸೋಫಿಯಾ ಎಂಬ ರೋಬೋಗೆ ಪೌರತ್ವ ನೀಡಿದ ಮೊದಲ ದೇಶ ಯಾವುದು? ಉತ್ತರ, ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದ ರಾಜ ಸಲ್ಮಾನ್ ಬಿನ್ ಅಬ್ದುಲ್ಲಾಜೀಜ್ ಅಲ್ ಸೌದ್ ಹಾಗೂ ಇದರ ರಾಜಧಾನಿ ರಿಯಾದ್ ಮತ್ತು ಕರೆನ್ಸಿ ಸೌದಿ ರಿಯಾದ್. ವಿಧಾನಸೌಧ ವಜ್ರ ಮಹೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದು ಯಾರು? ಉತ್ತರ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ವಿಧಾನಸೌಧದ ನಿರ್ಮಾಣವು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಕಾಲದಲ್ಲಿ ನೆರವೇರಿತ್ತು. ಈ ಕಟ್ಟಡದ ವಾಸ್ತುಶೈಲಿಯು ಇಂಡೋ ಸಾರ್ಸನಿಕ್ ಮತ್ತು ದ್ರಾವಿಡ ಶೈಲಿಯನ್ನು ಒಳಗೊಂಡಿದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಯಾವ ಸಂಸ್ಥೆ ದತ್ತು ಪಡೆದುಕೊಂಡಿದೆ? ಉತ್ತರ, yatra.com. ಈ ಸಂಸ್ಥೆಯು ಮಹಾರಾಷ್ಟ್ರದ ಅಜಂತಾ ಎಲ್ಲೋರಾ, ದೆಹಲಿಯ ಕುತುಬ್ ಮಿನಾರ್ ಮತ್ತು ಲೇಹ್ ಅರಮನೆಯನ್ನು ಸಹ ದತ್ತು ಪಡೆದುಕೊಂಡಿದೆ. ರಂಗಶಂಕರದಿಂದ ನೀಡಲಾಗುವ ಶಂಕರ್ನಾಗ್ ಯುವ ರಂಗಕರ್ಮಿ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ, ಬೊಂಬೆಯಾಟದ ಕಲಾವಿದ ಅನುರೂಪ್ ರಾಯ್. RBI ನ ಕೇಂದ್ರ ಕಚೇರಿ ಇರುವುದೆಲ್ಲಿ? ಉತ್ತರ, ಮುಂಬೈನಲ್ಲಿದೆ ಹಾಗೂ ಇದು ಸ್ಥಾಪಿತವಾದ ವರ್ಷ 1 ಏಪ್ರಿಲ್ 1935 ಮತ್ತು ಇದರ ಗವರ್ನರ್ ಉರ್ಜಿತ್ ಪಟೇಲ್. ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆಗಾಗಿ ರಾಯಲ್ ಬ್ಯಾಂಕ್ ಆಫ್ ಸ್ಕಾಟ್ಲೆಂಡ್ ನೀಡುವ RBS ಅರ್ಥ್ ಹೀರೋಸ್ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ, ಚಂದ್ರಕಾಂತ್ ನಾಯ್ಕರವರಿಗೆ. 2017 ಫಿಫಾ ವರ್ಷದ ಶ್ರೇಷ್ಠ ಆಟಗಾರ ಯಾರು? ಉತ್ತರ, ಪೋರ್ಚುಗಲ್ನ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡ್. ಈ ಪ್ರಶಸ್ತಿಗೆ ಇವರು ಸತತವಾಗಿ 7ನೇ ಬಾರಿ ಆಯ್ಕೆಯಾಗಿದ್ದಾರೆ. ಇವರು ಪ್ರತಿನಿಧಿಸುವ ತಂಡ ರಿಯಲ್ ಮ್ಯಾಡ್ರಿಡ್. 2017 ಫಿಫಾ ವರ್ಷದ ಶ್ರೇಷ್ಠ ಆಟಗಾರ್ತಿ ಯಾರು? ಉತ್ತರ, ಲಿಕಾ ಮಾರ್ಟಿನ್ಸ್. ಜಿತು ರಾಯ್ ಮತ್ತು ಹೀನಾ ಸಿಧು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಉತ್ತರ, ಶೂಟರ್ಗಳು. ಅಫ್ಘಾನಿಸ್ತಾನ್ ಪ್ರಧಾನಿ ಯಾರು? ಉತ್ತರ, ಅಶ್ರಫ್ ಘನಿ. ಇದರ ರಾಜಧಾನಿ ಕಾಬೂಲ್ ಮತ್ತು ಕರೆನ್ಸಿ ಅಫ್ಘಾನಿ. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ 6ನೇ ಆವೃತ್ತಿಯನ್ನು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ? ಉತ್ತರ, ಗೋವಾದಲ್ಲಿ. ಕೇಂದ್ರ ಹಣಕಾಸು ಸಚಿವರು ಯಾರು? ಉತ್ತರ, ಅರುಣ್ ಜೇಟ್ಲಿ.
ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.